नमस्ते मक्कले एल्लरिगू बेळगे शुभोदय कन्नड तरगतिगे स्वागत नानु निम्म कन्नड शिक्षकि चंद्रकला मक्कले निन्ने ओंदु तरगतियल्लि नावु मंगळगळ उपवास एंब पद्य भागवन्न अभ्यास माडिदेवु अल्वा हागे अदरल्लि पद्यवन्न हेगे रागवागि हाडोदन्न अभ्यास माडोदु अन्नदन्न कूड नीवु तिळ्कोंडिद्दीरा हागे अभ्यासनु कूड माडिदीरा अंत हेळि नानु अन्कोंडिद्दीनि मक्कले ಮಕ್ಕಳೆ ಆ ಒಂದು ಮಂಗಗಳ ಉಪವಾಸ ಎಂಬ ಪದ್ಯದಲ್ಲಿ ಮಂಗಗಳು ಹೇಗೆಲ್ಲ ಉಪವಾಸವನ್ನು ಮಾಡಿದ್ರು ಅನ್ನೋದನ್ನು ಕೂಡ ತಿಳ್ಕೊಂಡಿದ್ದೀರ ಅಲ್ವಾ ಹಾಗಾದ್ರೆ ಮಕ್ಕಳೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಒಂದು ಹೊಸ ಪಾಠವನ್ನ ಪ್ರಾರಂಭ ಮಾಡೋಣ ಆ ಹೊಸ ಪಾಠ ಯಾವುದು ಆ ಪಾಠದ ಹೆಸರೇನು ಅನ್ನೋದನ್ನ ನಂತರದಲ್ಲಿ ತಿಳ್ಕೊಳ್ಳೋಣ ಹಾಗೆ ಒಂದು ಸಣ್ಣದಾಗಿ ಚರ್ಚೆ ಮಾಡೋಣ ಮಕ್ಕಳೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಮನುಷ್ಯರು ಅಥವಾ ಜೀವಿಗಳು ಬದುಕೋದಿಕ್ಕೆ ಜೀವನ ನಡೆಸಲಿಕ್ಕೆ ಉಸಿರಾಡಲಿಕ್ಕೆ ಮುಖ್ಯವಾಗಿ ನಮಗೆ ನಮ್ಮ ಜೀವ ಉಳಿಬೇಕಪ್ಪ ನಾವು ಜೀವಂತವಾಗಿ ಇರಬೇಕಪ್ಪ ಅಂತಂದ್ರೆ ಮುಖ್ಯವಾಗಿ ನಮಗೆ ಏನು ಬೇಕು ಎಸ್ ಏನು ಬೇಕು ನಮಗೆ ಮುಖ್ಯವಾಗಿ ಗಾಳಿ ಬೇಕು ನೀರು ಬೇಕು ಅಲ್ವಾ ಆಹಾರ ಬೇಕು ಬಟ್ಟೆ ಬೇಕು ಹೀಗೆ ಮನೆ ಬೇಕು ನಾನಾ ರೀತಿಯಾದಂತಹ ಮೂಲ ಸೌಕರ್ಯಗಳು ನಮಗೆ ಬೇಕೇ ಬೇಕು ಅಲ್ವೇ ಮಕ್ಕಳೇ ಹೌದು ಮನುಷ್ಯನಾಗಲಿ ಪ್ರಾಣಿಗಳೇ ಆಗಲಿ ಬದುಕಬೇಕಪ್ಪ ಅಂದ್ರೆ ಅವುಗಳಿಗೆ ಒಂದು ಆಸರೆ ಬೇಕು ಆಸರೆ ಅಂತಂದ್ರೆ ನಮಗೆ ಬಿಸಿಲಿನಿಂದ ರಕ್ಷಣೆ ಮಾಡ್ಕೊಳ್ಳಕ್ಕೆ ಚಳಿಗಾಲದಿಂದ ಚಳಿಯಿಂದ ರಕ್ಷಣೆ ಮಾಡ್ಕೊಳ್ಳಕ್ಕೆ ಮಳೆಯಿಂದ ರಕ್ಷಣೆ ಮಾಡ್ಕೊಳ್ಳಕ್ಕೆ ನಮಗೆ ಏನ್ ಬೇಕು ಮನೆ ಬೇಕು ಹಾಗೆ ವಸ್ತ್ರಗಳು ಬೇಕು ಅಂದ್ರೆ ಬಟ್ಟೆಗಳು ಬೇಕು ಅದಿಷ್ಟೇ ಅಂದ್ರೆ ಸಾಲ ಇಲ್ಲ ನಮಗೆ ಉಸಿರಾಡ್ಲಿಕ್ಕೆ ಗಾಳಿ ಬೇಕು ನೀರು ಬೇಕು ಹಾಗೆ ಬೆಳಕು ಕೂಡ ಬೇಕು ಹೌದು ತಾನೆ ಸೂರ್ಯನ ಬೆಳಕು ಕೂಡ ನಮಗೆ ಬೇಕು ಹಾಗಾದ್ರೆ ಸೂರ್ಯ ಗಾಳಿ ಬೆಳಕು ನೀರು ಮಣ್ಣು ಇದೆಲ್ಲ ಏನು ಆಗಿದ್ರೆ ಎಸ್ ಇದು ಒಂದು ಪರಿಸರ ಪ್ರಕೃತಿ ಹೌದಾ ನಮಗೆ ಪ್ರಕೃತಿ ಏನೆಲ್ಲ ಒಂದು ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದೆ ಅಲ್ವಾ ಮಕ್ಕಳೇ ಎಸ್ ಹಾಗಾದ್ರೆ ನಮಗೆ ನೀರು ಗಾಳಿ ಬೆಳಕು ಅಷ್ಟೇ ಮುಖ್ಯನಾ ನಮಗೆ ಜೀವನ ಮಾಡಲಿಕ್ಕೆ ಉಸಿರಾಡಲಿಕ್ಕೆ ಜೀವಿಸಲಿಕ್ಕೆ ನಾವು ಆರೋಗ್ಯವಾಗಿರ್ಲಿಕ್ಕೆ ಹೌದು ತಾನೆ ನಾವು ಶಕ್ತಿವಂತರಾಗಿ ನಾವು ಬದುಕಬೇಕಪ್ಪ ಅಂತಂದ್ರೆ ನಮಗೆ ಏನ್ ಬೇಕು ಇನ್ನೂ ಬೇಕು ಎಸ್ ಇನ್ನು ನಮಗೆ ಮುಖ್ಯವಾಗಿ ಆಹಾರ ಬೇಕು ಹೌದು ನಾವು ಒಂದು ಶಕ್ತಿಯುತವಾಗಿ ಬದುಕಬೇಕಪ್ಪ ಅನ್ನೋದು ಸಮಾಜದಲ್ಲಿ ಈ ಒಂದು ಜೀವನ ನಡೆಸಬೇಕಪ್ಪ ಅಂತಂದ್ರೆ ನಮಗೆ ಮುಖ್ಯವಾಗಿ ಒಳ್ಳೆಯ ಒಂದು ಆಹಾರವನ್ನು ನಾವು ಸೇವಿಸಬೇಕು ಹಾಗಾದ್ರೆ ನಮಗೆ ನೀರು ಪ್ರಕೃತಿ ಒಂದು ವರದಾನವಾಗಿ ಕೊಟ್ಟಿದೆ ಉಚಿತವಾಗಿ ಅಲ್ವಾ ನೀರು ನಮಗೆ ನಾವು ತಯಾರು ಮಾಡುವಂತದ್ದ ಅಲ್ಲ ಅದು ನಮಗೆ ದೇವರು ಪ್ರಕೃತಿ ಅಂದ್ರೆ ಪ್ರಕೃತಿನೇ ದೇವರು ಅಲ್ವೇ ಪ್ರಕೃತಿನೇ ನಮಗೆ ಒಂದು ವರದಾನವಾಗಿ ಕೊಟ್ಟಿರುವಂತದ್ದು ಹಾಗೆ ಗಾಳಿನೂ ಕೂಡ ಗಾಳಿ ಇಲ್ಲಾಂದ್ರೆ ನಮ್ಮ ಬದುಕಕ್ಕೆ ಸಾಧ್ಯನಾ ಮಕ್ಕಳೇ ಇಲ್ಲ ಗಾಳಿನೂ ಕೂಡ ನಮಗೆ ಪ್ರಕೃತಿ ಕೂಡ ಕೊಟ್ಟಿರುವಂತ ಒಂದು ಕೊಡುಗೆ ಹಾಗೆ ಆಹಾರನೂ ಕೂಡ ಹೌದು ಹೌದು ಆಹಾರ ಪ್ರಕೃತಿ ಕೊಡುತ್ತಾ ಹೌದು ಕೆಲವೊಂದನ್ನ ಪ್ರಕೃತಿ ಕೊಡುತ್ತೆ ಯಾವ್ಯಾವುದು ಅದೇ ಹಣ್ಣು ಹಂಪು ಗೆಡ್ಡೆ ಗೆಣಸು ಈ ರೀತಿಯಾದಂತನ ನಾವು ಪ್ರಕೃತಿಯಿಂದ ಪಡ್ಕೊಳ್ತೀವಿ ಹೌದಾ ಅವುಗಳನ್ನು ನಾವು ಹೇಗೆ ಕಾಡಲ್ಲಿ ಗೆಡ್ಡೆ ಗೆಣಸುಗಳನ್ನು ನಾವು ಸೇವಿಸಬಹುದು ಹಾಗೆ ಹಣ್ಣು ಹಂಪಲುಗಳನ್ನು ನಮ್ಮ ಸುತ್ತಮುತ್ತ ಬೆಳೆದು ನಾವು ಅದನ್ನ ಆಹಾರವಾಗಿ ತಗೋಬೇಕು ಹೌದು ಹಣ್ಣು ಹಂಪಲು ಗೆಡ್ಡೆ ಗೆಣಸು ಆಗಿನ ಒಂದು ಕಾಲದಲ್ಲಿ ಹಿಂದಿನ ಒಂದು ಕಾಲದಲ್ಲಿ ಅದನ್ನ ತಿಂದು ಬದುಕ್ತಾ ಇದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ದಿನಗಳಲ್ಲಿ ಮನುಷ್ಯ ತನ್ನ ದಿನಚರಿಯನ್ನ ಬದಲಾವಣೆಯನ್ನು ಮಾಡಿಕೊಂಡ ಹೌದಲ್ವಾ ದಿನಕ್ಕೆ ಒಂದು ತರ ತರಹದ ಅಡಿಗೆಯನ್ನ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡಿದ ಹೌದು ತಾನೆ ಹಾಗಾದ್ರೆ ಮನುಷ್ಯ ತನಗೆ ಬುದ್ಧಿ ಬಂದಂತೆ ತನ್ನ ಬುದ್ಧಿ ಬೆಳವಣಿಗೆ ಆದಂತೆ ಬೇರೆ ಬೇರೆ ರೀತಿಯಾದಂತಹ ಕೆಲವು ಬುದ್ಧಿಗಳನ್ನ ಅವಳನ್ನ ಕಲ್ತ್ಕೊಂಡ ಹಾಗೆ ಮನುಷ್ಯ ಬರೀ ಹಣ್ಣು ಹಂಪಲು ತಿಂದು ಬದುಕೋದಲ್ದೇನೆ ಇನ್ನು ನಾವು ಬೇರೆ ರೀತಿಯ ಆಹಾರವನ್ನು ನಾವು ಮಾಡ್ಕೊಂಡು ತಿನ್ಬಹುದು ಅಂತ ಹೇಳಿ ಹೀಗೆ ಸಸ್ಯಗಳಿಂದ ಸಿಗುವಂತಹ ಆಹಾರ ಪ್ರಾಣಿ ಪಕ್ಷಿಗಳನ್ನು ತಿನ್ನುವಂತಹ ಆಹಾರ ಈ ರೀತಿಯಾಗಿ ಒಂದು ಮಾಂಸಾಹಾರಿ ಮತ್ತೆ ಸಸ್ಯಾಹಾರಿಗಳಾಗಿ ಪರಿವರ್ತನೆ ಆದವು ಹಾಗಾದ್ರೆ ಮಕ್ಕಳೇ ನಮಗೆ ಮುಖ್ಯವಾಗಿ ಸಸ್ಯಾಹಾರಿಗಳನ್ನ ಸಸ್ಯಗಳನ್ನ ಬೆಳಿಬೇಕಪ್ಪ ಅಂತ ಹೇಳಿದ್ರೆ ಎಲ್ಲಿ ನಾವು ಬೆಳಿತೀವಿ ಸಸ್ಯಗಳನ್ನ ಹೊಲ ಗದ್ದೆಗಳಲ್ಲಿ ಬೆಳಿತೀವಿ ಹೊಲ ಗದ್ದೆಗಳಲ್ಲಿ ಯಾರು ಬೆಳೀತಾರೆ ಆ ಹೊಲ ಗದ್ದೆಗಳಲ್ಲಿ ಬೆಳೆಯುವಂತವರಿಗೆ ನಾವೇನಂತ ಕರಿತೀವಿ ಎಸ್ ರೈತರು ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಮಕ್ಕಳೇ ರೈತರು ತಮ್ಮ ಹೊಲ ಗದ್ದೆಗಳಲ್ಲಿ ಉಳುಮೆಯನ್ನ ಮಾಡಿಬಿಟ್ಟು ಬೀಜಗಳನ್ನ ಬಿತ್ತಿ ನಮಗೆ ಆ ಧಾನ್ಯಗಳನ್ನ ಸಾಗಾಣಿಕೆ ಮಾಡ್ತಾರೆ ಹಾಗಾದ್ರೆ ರೈತನಿಗೆ ಹೊಲದಲ್ಲಿ ಉಳುಮೆ ಮಾಡಲಿಕ್ಕೆ ಕೆಲವು ಸಲಕರಣೆಗಳು ಬೇಕಾಗುತ್ತೆ ಮಕ್ಕಳೇ ಹೌದಲ್ವಾ
ಹಾಗೆ ಆ ಸಲಕರಣೆಗಳು ಯಾವ್ಯಾವು ಆ ಸಲಕರಣೆಗಳು ಯಾವ್ಯಾವು ಸಲಕರಣೆಗಳು ಅಂದ್ರೆ ನಿಮಗೆ ಗೊತ್ತಿದ್ದೇ ಇದೆ ಏನಪ್ಪ ಸಲಕರಣೆಗಳು ಅಂದ್ರೆ ಉಪಕರಣಗಳು ಅಂತ ಹೇಳ್ತೀವಿ ಮಕ್ಕಳೇ ಹಾಗಂದ್ರೆ ನಿಮಗೆ ಓದೋದಿಕ್ಕೆ ಬರೆಯೋದಿಕ್ಕೆ ಏನು ಉಪಕರಣಗಳು ಬೇಕು ಸಲಕರಣೆಗಳು ಏನು ಬೇಕು ಏನು ಸಾಧನಗಳು ಸಾಮಾನುಗಳು ಏನು ಬೇಕು ಎಸ್ ಓದೋದಿಕ್ಕೆ ಬುಕ್ಸ್ ಬೇಕು ಬರೆಯೋದಿಕ್ಕೆ ನೋಟ್ಸ್ ಬೇಕು ಹಾಗೆ ಆ ನೋಟ್ಸ್ ಬರ ನೋಟ್ಸ್ ಮೇಲೆ ಬರೆಯಲಿಕ್ಕೆ ಏನು ಬೇಕು ಪೆನ್ಸಿಲ್ ಬೇಕು ಅದು ತಪ್ಪಾದಾಗ ಅಳಿಸಲಿಕ್ಕೆ ಏನು ಬೇಕು ಎರೇಸರ್ ಬೇಕು ಹೌದಾ ಅಮ್ಮ ಅಡಿಗೆ ಮಾಡಲಿಕ್ಕೆ ಏನು ಬೇಕು ತರಕಾರಿ ಬೇಕು ಪಾತ್ರೆ ಬೇಕು ಸೌಟ್ ಬೇಕು ಗ್ಯಾಸ್ ಬೇಕು ಈ ರೀತಿಯಾದಂತ ಸಲಕರಣೆಗಳು ಅಮ್ಮನಿಗೆ ಬೇಕು ಹೌದಾ ಹೀಗೆ ರೈತರಿಗೂ ಕೂಡ ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಕೆಲವು ಸಲಕರಣೆಗಳು ಉಪಕರಣಗಳು ಇದ್ದವೆ ಮಕ್ಕಳೇ ಅವು ಯಾವ್ಯಾವು ಯಾವ್ಯಾವಪ್ಪ ಅಂತ ಹೇಳಿದ್ರೆ ಹೀಗೆ ಹಗ್ಗ ಕುಡುಗೋಲು ಪುಟ್ಟಿ ಕುಳ ಹೌದಾ ಗುದ್ದಲಿ ಹಾರೆ ಪಿಕಾಸಿ ಹೀಗೆ ನೊಗ ಎತ್ತು ಗಾಡಿ ಈ ರೀತಿಯಾದಂತಹ ಕೆಲವು ಉಪಕರಣಗಳು ರೈತನಿಗೆ ಬೇಕು ಹಾಗಾದ್ರೆ ನಾವು ಇವತ್ತಿನ ದಿವಸ ಕಲಿಯುವಂತ ಪಾಠ ಯಾವುದು ತಿಳ್ಕೊಳ್ಳುವಂತ ಪಾಠ ಯಾವುದು ಅನ್ನೋದನ್ನ ನಾವು ಈಗ ಹೇಳಬೇಕಾಗಿದೆ ಮಕ್ಕಳೇ ಹಾಗಾದ್ರೆ ಆ ಪಾಠ ಯಾವುದು ಹಾಗಾದ್ರೆ ಮಕ್ಕಳೇ ರೈತ ನಮ್ಮ ದೇಶಕ್ಕೆ ಬೆನ್ನೆಲುಬು ಇದ್ದಾಗ ನಮ್ಮ ದೇಶದ ಬೆನ್ನೆಲುಬು ಯಾರಪ್ಪ ಅಂದ್ರೆ ರೈತ ಯಾಕೆಂದ್ರೆ ನಮ್ಮ ಭಾರತ ದೇಶದಲ್ಲಿ ರೈತರು ತುಂಬಾ ರೈತರಿದ್ದಾರೆ ಹೌದಾ ಅವರೆಲ್ಲ ಬೆಳೆದಂತಹ ಬೆಳೆಗಳನ್ನ ಇಡೀ ನಮ್ಮ ಒಂದು ದೇಶಕ್ಕೆ ಆಹಾರವಾಗಿ ಧಾನ್ಯ ದವಸಗಳನ್ನ ಬೆಳೆದು ಇವರು ಮಾರಾಟ ಮಾಡ್ತಾರೆ ಅದರಿಂದ ನಾವು ಇವತ್ತು ರೈತನಿಂದ ನಾವು ಸುಖವಾಗಿದ್ದೀವಿ ಹಾಗೆ ಮಕ್ಕಳೇ ರೈತನಿಗೆ ಒಂದು ಸಾಧನ ಇದೆ ಆ ಸಾಧನ ಯಾವುದು ಆ ಸಾಧನ ಯಾವುದಪ್ಪ ಅಂತ ಹೇಳಿದ್ರೆ ನೇಗಿಲು ಅಂತ ಹೇಳಿ ಹಾಗೆ ಮಕ್ಕಳೇ ನೀವು ಎರಡನೇ ತರಗತಿಯಲ್ಲಿ ಅಭ್ಯಾಸ ಮಾಡುವಂತಹ ಪಾಠ 12 ನೇಗಿಲು ಅಂತ ಹೇಳಿ ಪಾಠ ಎಷ್ಟು 12 ನೇಗಿಲು ನೋಡಿದ್ರಲ್ವಾ ಮಕ್ಕಳೇ ಇಲ್ಲೇ ಇದೆ ಪಾಠ 12 ನೇಗಿಲು ಹಾಗಾದ್ರೆ ಪಾಠವನ್ನು ತಿಳ್ಕೊಳ್ಳೋಣ ಪಾಠದ ಹೆಸರೇನು ನೇಗಿಲು ಹೌದು ಮಕ್ಕಳೇ ಇಲ್ಲೆಲ್ಲ ಹಳ್ಳಿಯಿಂದ ಬರೋರಿಗೆಲ್ಲ ಗೊತ್ತಿರುತ್ತೆ ನೇಗಿಲು ಹೇಗಿದೆ ಏನು ಎತ್ತ ಅಂತ ಹೇಳಿ ಹೌದಾ ಸಿಟಿಯಲ್ಲಿರೋರಿಗೆ ಪಟ್ಟಣದಲ್ಲಿ ಇರುವಂತವರಿಗೆ ಅಷ್ಟು ಬೇಗ ಗೊತ್ತಾಗೋದಿಲ್ಲ ಆದ್ರೆ ಹಳ್ಳಿಯಿಂದ ಬರುವಂತಹ ಮಕ್ಕಳಿಗೆ ಈ ಒಂದು ಸಾಧನದ ಬಗ್ಗೆ ಈ ಒಂದು ನೇಗಿಲಿನ ಬಗ್ಗೆ ಪರಿಚಯ ಇರುತ್ತೆ ಅಲ್ವಾ ಮಕ್ಕಳೇ ಇವೆಲ್ಲ ರೈತನಿಗೆ ಬೇಕಾಗುವಂತಹ ಅತಿ ಮುಖ್ಯವಾದಂತಹ ಸಾಧನಗಳು ಹಾಗಾದ್ರೆ ಆ ಸಾಧನಗಳು ಯಾವ್ಯಾವು ಅಂತ ಹೇಳಿ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಮಕ್ಕಳೇ ನಿಮಗೆ ಇವುಗಳನ್ನ ಶಿಕ್ಷಕರೊಂದಿಗೆ ನೀವು ಚರ್ಚಿಸಿ ತಿಳ್ಕೋಬೇಕಂತೆ ಹಾಗಾದ್ರೆ ಸಲಕರಣೆಗಳ ಹೆಸರುಗಳನ್ನ ನಾವು ತಿಳ್ಕೊಳ್ಳೋಣ ಹಾಗಾದ್ರೆ ಮಕ್ಕಳೇ ನೀವೆಲ್ಲ ಪಠ್ಯಪುಸ್ತಕವನ್ನು ಓಪನ್ ಮಾಡ್ಕೊಳ್ಳಿ ನಿಮ್ಮ ಪಠ್ಯಪುಸ್ತಕದಲ್ಲೂ ಕೂಡ ಕೊಟ್ಟಿದ್ದಾರಲ್ವಾ ಆ ಒಂದು ಪುಟವನ್ನ ತಿರುಗಿಸಿ ಪುಟ ಯಾವುದಪ್ಪ ಅಂದ್ರೆ 67ನ ಪುಟ ಸಂಖ್ಯೆ ಎಷ್ಟು 67ನ ಓಪನ್ ಮಾಡ್ಕೊಳ್ಳಿ ಎಸ್ ಓಪನ್ ಮಾಡ್ಕೊಂಡ್ರ ಓಕೆ ಗುಡ್ ಹಾಗಾದ್ರೆ ಮಕ್ಕಳೇ ಇಲ್ಲಿ ಕಾಣುವಂತಹ ಎಸ್ ಕಾಣಿಸ್ತಿದ್ಯಾ ಓಕೆ ಇಲ್ಲಿ ಕಾಣುವಂತಹ ಸಲಕರಣೆಗಳು ಯಾವ್ಯಾವು ಅನ್ನೋದನ್ನ ನಾವೀಗ ಒಂದೊಂದಾಗಿ ತಿಳ್ಕೊಳ್ಳೋಣ ಮಕ್ಕಳೇ ಮೊದಲನೆಯದಾಗಿ ಕಾಣಿಸುವಂತದ್ದು ಯಾವ ಸಲಕರಣೆ ಅದು ಯಾವ ಉಪಕರಣ ಹೌದು ಹಳ್ಳಿಯಿಂದ ಬರುವಂತ ಮಕ್ಕಳಿಗೆ ಗೊತ್ತೇ ಇದೆ ಇದನ್ನೆಲ್ಲ ಏನಕ್ಕೆ ಬಳಸ್ತಾರೆ ರೈತರು ತಮ್ಮ ಹೊಲ ಗದ್ದೆಗಳಲ್ಲಿ ಮಣ್ಣನ್ನ ಸಮ ಮಾಡಲಿಕ್ಕೆ ಹಾಗೆ ಗದ್ದೆಗಳಲ್ಲಿ ಬದಗಳನ್ನ ಕೆತ್ತಲಿಕ್ಕೆ ಈ ಒಂದು ಸಲಕರಣೆಯನ್ನ ರೈತ ಉಪಯೋಗಿಸ್ತಾನೆ ಹಾಗೆ ಮಣ್ಣನ್ನ ತುಂಬಿ ಬುಟ್ಟಿಗೆ ಹಾಕಲಿಕ್ಕೆ ಕೂಡ ಈ ಒಂದು ಸಲಕರಣೆಯನ್ನ ಉಪಯೋಗಿಸ್ತಾನೆ ಯಾವುದು ಮಕ್ಕಳೇ ಎಸ್ ಪಿಕಾಸಿ ಅಂತ ಹೇಳ್ತಾರೆ ಹಾಗೆ ಕೆಲವೊಂದು ಕಡೆಗೆ ಸಲಿಕೆ ಅಂತ ಹೇಳ್ತಾರೆ ಯಾವುದದು ಸಸ್ಯವನ್ನು ಪಿಕಾಸಿ ಅಥವಾ ಸಲಿಕೆ ಅಂತ ಹೇಳಿ ಕರಿತೀವಿ ಕೆಲವೊಂದು ಕಡೆ ಸಲಿಕೆ ಅಂತಾರೆ ಕೆಲವೊಂದು ಕಡೆ ಪಿಕಾಸಿ ಅಂತ ಹೇಳ್ತಾರೆ ಹೌದಾ ಹಾಗಾದ್ರೆ ನೆಕ್ಸ್ಟ್ ಒನ್ ಯಾವುದು ಎಸ್ ನೆಕ್ಸ್ಟ್ ಒನ್ ಕಾಣಿಸುವಂತದ್ದು ಇದಕ್ಕೆ ನಾವು ಕುಂಟೆ ಅಂತ ಹೇಳ್ತೀವಿ ಮಕ್ಕಳೇ ಈ ಕುಂಟೆಯನ್ನ ಟ್ಯಾಕ್ಟ್ರಿ ಅಥವಾ ಟ್ಯಾಕ್ಟ್ರಿ ಹೊಡೆಸಿರ್ತಾರಲ್ವಾ ಕಲ್ಟಿವೇಟರ್ ಆಮೇಲೆ ಏನೋ ಇನ್ನೊಂದು ಹಲವಾರು ಉಪಕರಣಗಳು ಇದಾವೆ ಇವಾಗೆಲ್ಲ ಟ್ಯಾಕ್ಟ್ರಿ ಮುಖಾಂತರ ಹೊಲವನ್ನ ಉಳುಮೆ ಮಾಡ್ತಾರೆ ಅವಾಗೆಲ್ಲ ಈ ವಸ್ತುಗಳಿಂದನೇ ಹೊಲವನ್ನ ರೈತ ಉಳುಮೆ ಮಾಡ್ತಾ ಇದ್ದ ಆದ್ರೆ ಈಗ ಕಾಲ ಬದಲಾಗಿದೆ ಟ್ಯಾಕ್ಟ್ರಿ ಮುಖಾಂತರ ತಮ್ಮ ಹೊಲವನ್ನ ಉಳುಮೆ ಮಾಡ್ತಾರೆ ಹೀಗೆ ಟ್ಯಾಕ್ಟ್ರಿಯಲ್ಲಿ ಹೊಡೆಸಿರ್ತಾರಲ್ವಾ ಆ ಟ್ಯಾಕ್ಟ್ರಿ ಹೊಡೆಸಿದಾಗ ದಪ್ಪ ದಪ್ಪ ಉಂಡೆ ಅಂತ ಮಣ್ಣಿನ ಉಂಡೆಗಳು ಏಳ್ತವೆ ಅಂತಹ ಉಂಡೆಗಳು ಮಳೆ ಬಂದಾಗ ಕರಗಿ ಅವನ ಸಮ ಮಾಡಬೇಕು ಅಂತಂದಾಗ ಈ ಒಂದು ಕುಂಟೆಯನ್ನ ಉಪಯೋಗಿಸ್ತಾರೆ ಹಾಗಾದ್ರೆ ಇದರ ಹೆಸರೇನು ಕುಂಟೆ ಇದನ್ನ ಏನು ಬಳಸ್ತಾರೆ ಹೊಲವನ್ನ ಸಮ ಮಾಡಲಿಕ್ಕೆ ಈ ಒಂದು ಸಾಧನವನ್ನ ಉಪಯೋಗ ಮಾಡುತ್ತಾರೆ ಹಾಗೆ ಮಕ್ಕಳೇ ಮೂರನೇದು
ಇದೆ ರೈತನಿಗೆ ಅತಿ ಮುಖ್ಯವಾದಂತ ಸಾಧನ ನೇಗಿಲು ಮಕ್ಕಳೇ ನೇಗಿಲು ರೈತನಿಗೆ ಅತಿ ಮುಖ್ಯವಾಗಿ ಬೇಕು ಯಾಕಪ್ಪ ಅಂತ ಹೇಳಿದ್ರೆ ಇದು ಹೊಲದ ಒಂದು ನೆಲವನ್ನ ಆಳಕ್ಕೆ ಹೋಗಿ ಈ ಒಂದು ನೇಗಿಲನ್ನ ಎತ್ತಿನ ಕೊರಳಿಗೆ ಕಟ್ಟಿ ನೊಗವನ್ನ ಸೇರಿಸಿ ಕಟ್ಟಿ ಎತ್ತುಗಳು ಎಳಕೊಂಡಂತ ಹೋದಂಗೆ ಹೊಲದ ಒಂದು ಮಣ್ಣು ಕೆಳಗಿರುವಂತ ಮಣ್ಣು ಮೇಲೆ ಬಂದು ಮೇಲಿರುವಂತ ಮಣ್ಣು ಒಳಗಡೆ ಹೋಗುತ್ತೆ ಹಾಗೆ ಇದು ಒಂದು ಸರಾಗವಾಗಿ ಬೆಳೆಗಳು ಬೆಳೆಯೋದಿಕ್ಕೆ ಈ ಒಂದು ನೇಗಿಲನ್ನ ಉಳುಮೆ ಮಾಡ್ತಾರೆ ನೇಗಿಲನ್ನ ಬಳಸ್ತಾರೆ ಉಳುಮೆ ಮಾಡಲಿಕ್ಕೆ ರೈತ ತನ್ನ ಹೊಲವನ್ನ ಚೆನ್ನಾಗಿ ಹದ ಮಾಡಲು ಇದನ್ನ ಬಳಸ್ತಾರೆ ಹಾಗಾದ್ರೆ ಇದರ ಹೆಸರೇನು ನೇಗಿಲು ಓಕೆ ನೇಗಿಲನ್ನ ಯಾವಿಂದ ತಯಾರು ಮಾಡ್ತಾರೆ ಮಕ್ಕಳೇ ಎಸ್ ನೇಗಿಲನ್ನ ಮರ ಮತ್ತು ಕಬ್ಬಿಣದಿಂದ ತಯಾರಿಸ್ತಾರೆ ನೇಗಿಲನ್ನ ಯಾವಿಂದ ತಯಾರಿಸ್ತಾರೆ ಮಕ್ಕಳೇ ಮರ ಮತ್ತು ಕಬ್ಬಿಣದಿಂದ ತಯಾರಿಸ್ತಾರೆ ಎಲ್ಲವೂ ಕೂಡ ಅಷ್ಟೇ ಎಲ್ಲಾ ಸಾಧನಗಳನ್ನು ಮರ ಮತ್ತು ಕಬ್ಬಿಣದಿಂದ ಉಪಯೋಗ ತಯಾರು ಮಾಡ್ತಾರೆ ಹಾಗೆ ಮಕ್ಕಳೇ ಪಕ್ಕದಲ್ಲಿ ಇರುವಂತದ್ದು ಯಾವುದು ಹೇಳಿ ನೋಡೋಣ ನೀವೆಲ್ಲ ಹಳ್ಳಿಯಿಂದ ಬರ ಮಕ್ಕಳು ಎಸ್ ಇದು ನೊಗ ನೊಗ ಅಂದ್ರೆ ಮಕ್ಕಳೇ ಎತ್ತಿನ ಕೊರಳಿಗೆ ಸೇರಿಸಿ ಕಟ್ಟುವಂತದ್ದು ಎತ್ತಿನ ಕೊರಳಿಗೆ ಈ ಸಾಧನಗಳನ್ನ ಸೇರಿಸಿ ಕಟ್ಟುವಂತದ್ದು ಇದಕ್ಕೆ ನಾವು ನೊಗ ಅಂತ ಹೇಳಿ ಕರೀತೀವಿ ಏನಂತ ಕರೀತೀವಿ ನೊಗ ಏನಂತ ಕರೀತೀವಿ ನೊಗ ಅಂತ ಹೇಳಿ ಕರೀತೀವಿ ಮಕ್ಕಳೇ ಇದು ಒಂದು ಎತ್ತಿನ ಒಂದು ಎತ್ತಿಗೆ ಮತ್ತೆ ಆ ಒಂದು ಸಾಧನಕ್ಕೆ ಎತ್ತಿನ ಕೊರಳಿಗೆ ಹಾಗೆ ಗಾಡಿಯ ಒಂದು ಸಾಧನಕ್ಕೆ ಸೇರಿಸಿ ಕಟ್ಟುವಂತದ್ದು ಇದನ್ನ ನಾವು ನೊಗ ಅಂತ ಹೇಳಿ ಕರೀತೀವಿ ಹಾಗೆ ಮಕ್ಕಳೇ ನೆಕ್ಸ್ಟ್ ಕೆಳಗಡೆ ಇರುವಂತ ವಸ್ತು ಯಾವುದು ಸಾಧನ ಯಾವುದು ಎಸ್ ಕೆಳಗಡೆ ಇರುವಂತ ಸಾಧನ ಕುಡುಗೋಲು ಕುಡುಗೋಲನ್ನ ಯಾವುದು ಬಳಸ್ತಾರೆ ತರಕಾರಿ ಹೆಚ್ಚಲಿಕ್ಕೆ ಬಳಸ್ತಾರೆ ಆಮೇಲೆ ಬೆಳೆದಂತ ಪೈರುಗಳನ್ನ ಕೊಯ್ಯಲಿಕ್ಕೆ ಬಳಸ್ತಾರೆ ಕಟಾವು ಮಾಡಲಿಕ್ಕೆ ಬಳಸ್ತಾರೆ ತೆನೆಗಳನ್ನ ಕೊಯ್ಯಲಿಕ್ಕೆ ಬಳಸ್ತಾರೆ ಪ್ರತಿಯೊಂದು ಹೂವಿನ ಗಿಡಗಳನ್ನ ಕಟ್ ಮಾಡಲಿಕ್ಕೆ ಬಳಸ್ತಾರೆ ಪ್ರತಿಯೊಂದು ವಸ್ತುಗಳನ್ನ ಇದನ್ನ ನಾವು ಈ ಒಂದು ವಸ್ತುವಿನಿಂದ ಕಟ್ ಮಾಡಬಹುದು ಇದಕ್ಕೆ ಏನಂತ ಕರೀತೀವಿ ನೊಗ ಅಂತ ಹೇಳ್ತೀವಿ ಸಾರಿ ಕುಡುಗೋಲು ಅಂತ ಹೇಳಿ ಕರೀತೀವಿ ಏನಂತ ಕರೀತೀವಿ ಕುಡುಗೋಲು ಓಕೆ ಮಕ್ಕಳೇ ಹಾಗಾದ್ರೆ ನೆಕ್ಸ್ಟ್ ಲಾಸ್ಟ್ ಒನ್ ಲಾಸ್ಟ್ ಒನ್ ಇರುವಂತದ್ದು ಯಾವುದು ವಸ್ತು ಇದನ್ನ ಯಾವುದು ಬಳಸ್ತಾರೆ ರೈತರು ಇದನ್ನ ಮಣ್ಣನ್ನ ಅಗಿಲಿಕ್ಕೆ ಗುಂಡಿಯನ್ನ ತೆಗಿಲಿಕ್ಕೆ ಈ ಮಣ್ಣು ಗಟ್ಟಿ ಇರುತ್ತೆ ನೆಲ ಭೂಮಿ ಅಂತಹ ಒಂದು ಭೂಮಿಯನ್ನ ಸಡಿಲಗೊಳಿಸಲಿಕ್ಕೆ ಅಲ್ಲಿರುವಂತಹ ಮಣ್ಣನ್ನ ಸಡಿಲಗೊಳಿಸಲಿಕ್ಕೆ ಈ ಒಂದು ಸಾಧನವನ್ನ ಸಲಕರಣೆಯನ್ನ ಬಳಸ್ತಾರೆ ಇದರ ಹೆಸರು ಹೇಳಿ ಗುದ್ದಲಿ ಇದರ ಹೆಸರೇನು ಗುದ್ದಲಿ ಹೇಳಿ ಕರೀತಾರೆ ಓಕೆ ಮಕ್ಕಳೇ ಹಾಗೆ ಇಷ್ಟೇನ ರೈತರಿಗೆ ಬೇಕಾಗುವಂತಹ ವಸ್ತುಗಳು ಇಲ್ಲ ಇನ್ನೂ ಇದಾವೆ ಇನ್ನೂ ಸುಮಾರು ವಸ್ತುಗಳು ಇದಾವೆ ಅವುಗಳು ಹಗ್ಗ ಬುಟ್ಟಿ ಗಾಡಿ ಎತ್ತು ಸುಮಾರು ವಸ್ತುಗಳು ರೈತನಿಗೆ ಬೇಕಾಗುತ್ತೆ ಓಕೆ ಮಕ್ಕಳೇ ಹಾಗಾದ್ರೆ ಈಗ ನಾವು ರೈತರಿಗೆ ಬೇಕಾಗುವಂತಹ ಸಲಕರಣೆಗಳನ್ನ ತಿಳ್ಕೊಂಡ್ವಿ ಅಲ್ವಾ ಹಾಗಾದ್ರೆ ರೈತ ಯಾವ್ಯಾವ ವಸ್ತುಗಳಿಂದ ಯಾವ್ಯಾವ ರೀತಿ ಬೆಳೀತಾನೆ ಯಾವ್ಯಾವ ವಸ್ತುಗಳಿಂದ ಹೊಲವನ್ನ ಹೇಗೆ ಉಳುಮೆ ಮಾಡ್ತಾನೆ ಅನ್ನೋದನ್ನ ಪಾಠದಲ್ಲಿ ತಿಳ್ಕೊಳ್ಳೋಣ ಹಾಗಾದ್ರೆ ಈ ಪಾಠವನ್ನ ನಾನು ಮಾದರಿ ವಾಚನ ರೂಪದಲ್ಲಿ ಹೇಳಿ ಹೇಳ್ತೀನಿ ಮಕ್ಕಳೇ ನಿಮಗೆ ನೀವು ಅದನ್ನ ಗಮನಿಸ್ತಾ ಹೋಗಿ ಓಕೆನಾ ನಂತರದಲ್ಲಿ ಈ ಒಂದು ಪಾಠವನ್ನ ಮಾದರಿ ವಾಚನ ಕೇಳಿದ ನಂತರದ ತರಗತಿಯಲ್ಲಿ ಈ ಪಾಠದ ಅರ್ಥವನ್ನ ತಿಳ್ಕೊಳ್ಳೋಣ ಓಕೆ ಎಸ್ ಹಾಗಾದ್ರೆ ಎಲ್ಲರೂ ಗಮನಿಸಿ ಮಕ್ಕಳೇ ಓಕೆ ರಾಮಣ್ಣ ಉತ್ತಮ ಬೇಸಾಯಗಾರ ಹೊಲಗದ್ದೆಗಳಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದನು ಹೆಚ್ಚು ಬೆಳೆಗಳನ್ನು ಬೆಳೆಯುತ್ತಿದ್ದನು ಪ್ರತಿದಿನ ಬೆಳಗ್ಗೆ ಎದ್ದು ಹೊಲಕ್ಕೆ ಹೋಗಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದನು ರಾಮಣ್ಣನ ಮಗ ಗಣೇಶ ಗಣೇಶನ ಶಾಲೆಗೆ ಅಂದು ರಜೆ ಇತ್ತು ಗಣೇಶ ಅಪ್ಪನೊಡನೆ ತಾನು ಹೊಲಕ್ಕೆ ಬರುವುದಾಗಿ ಹೇಳಿದ ರಾಮಣ್ಣ ಕರೆದುಕೊಂಡು ಹೋಗಲು ಒಪ್ಪಿದನು ಉಳುಮೆಗೆ ಬೇಕಾದ ಸಲಕರಣೆಗಳನ್ನು ಎತ್ತಿನ ಗಾಡಿಯಲ್ಲಿ ಹಾಕಿಕೊಂಡರು ಇಬ್ಬರೂ ಹೊಲಕ್ಕೆ ಹೊರಟರು ಗಣೇಶ ಗಾಡಿಯಲ್ಲಿ ಕುಳಿತನು ದಾರಿಯ ಅಕ್ಕಪಕ್ಕದ ಹೊಲಗಳನ್ನು ನೋಡಿ ಖುಷಿಪಟ್ಟನು ಅಷ್ಟರಲ್ಲಿ ಅವರ ಹೊಲ ಬಂದಿತು ರಾಮಣ್ಣ ಮಗನನ್ನು ಮರದ ನೆರಳಲ್ಲಿ ಕುಳ್ಳಿರಿಸಿದ ಹೊಲ ಉಳಲು ಸಲಕರಣೆಗಳನ್ನು ಜೋಡಿಸಿದನು ಅದಕ್ಕೆ ಎತ್ತುಗಳನ್ನು ಕಟ್ಟಿ ಏರು ಸಿದ್ಧಪಡಿಸಿದನು ಹೊಲದ ಒಂದು ಭಾಗದಿಂದ ಉಳುಮೆ ಮಾಡಲು ಪ್ರಾರಂಭಿಸಿದನು ಇವೆಲ್ಲವನ್ನು ಕುತೂಹಲದಿಂದ ನೋಡುತ್ತಿದ್ದ ಗಣೇಶನು
ಅಪ್ಪನ ಬಳಿಗೆ ಬಂದು ಮಾತಿಗೆ ಆರಂಭಿಸಿದನು. ನೆಕ್ಸ್ಟ್ ಪೇಜ್ ತಿರುಗಿಸಿ ನೋಡಿ ಮಕ್ಕಳೇ, ಹಾಗೆ ಒಂದು ಪಿಕ್ಚರ್ ನೋಡಿ. ಇದನ್ನ ಈ ಪಿಕ್ಚರ್ ಅಲ್ಲಿ ನೋಡಿ, ಅಪ್ಪ ಮಗ ಇಬ್ರು ಗಾಡಿಯಲ್ಲಿ ಎಲ್ಲಿ ಹೋಗ್ತಾ ಇದ್ದಾರೆ, ಹೊಲಕ್ಕೆ ಹೋಗ್ತಾ ಇದ್ದಾರೆ. ನೋಡಿದಿರಾ? ಎಸ್. ನೀವು ಕೂಡ ನಿಮಗೆ ರಜಾ ಇದ್ದಾಗ ಅಪ್ಪ ಜೊತೆಗೆ ಹೊಲಕ್ಕೆ ಹೋಗೋದೆಲ್ಲ ಮಾಡ್ತೀರಾ? ಎಸ್. ಅದೆಲ್ಲ ಅಭ್ಯಾಸವನ್ನ ಇಟ್ಕೋಬೇಕು. ನೋಡಿ ಮಕ್ಕಳೇ, ಆಲೇ ಆಲ್ರೆಡಿ ಇಲ್ಲಿಗೆ ಗಣೇಶ ಮತ್ತು ಅವರ ತಂದೆ ಹೊಲದಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಎಸ್. ನೆಕ್ಸ್ಟ್ ನೆಕ್ಸ್ಟ್ ಪುಟವನ್ನ ನೋಡಿದ್ರೆ ತೆಗಿದ್ರಾ, ಓಪನ್ ಮಾಡಿದ್ರಾ? ಓಕೆ. ಇಲ್ಲಿ ಅಪ್ಪ ಮಗ ಇಬ್ರು ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ ಗಮನಿಸೋಣ. ಗಮನಿಸಿ ಎಲ್ಲರೂ. ಓಕೆ. ಗಣೇಶ, ಈಗ ಗಣೇಶ ಹೇಳ್ತಾನೆ, ಅಪ್ಪ ಹೊಲ ಉಳ್ಳಲು ನೀನು ಬಳಸುವ ಸಾಧನಗಳು ಯಾವುವು? ನೋಡಿ, ಸಾಧನಗಳು ಯಾವುವು? ಸಾಧನಗಳು ಅಂದ್ರೆ ಉಪಕರಣಗಳು. ರಾಮಣ್ಣ ಹೇಳ್ತಾನೆ, ಅಪ್ಪ ಹೇಳ್ತಾರೆ, ಈಗ ರಾಮಣ್ಣ, ನೇಗಿಲು, ನೊಗ, ಪಟಗಣ್ಣಿ, ಹಗ್ಗ ಇವನ್ನು ಬಳಸಿದ್ದೇನೆ ಮಗ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ಗಣೇಶ, ಅಪ್ಪ ಇವುಗಳಲ್ಲಿ ನೇಗಿಲು ಯಾವುದು, ಇದರ ಉಪಯೋಗ ಏನು? ರಾಮಣ್ಣ ನೇಗಿಲನ್ನು ತೋರಿಸುತ್ತಾ, ಇದು ನೇಗಿಲು, ಹೊಲಗದ್ದೆಯನ್ನು ಉಳಲು ಬಳಸುವ ಸಾಧನ, ಬೇಸಾಯಕ್ಕೆ ನೇಗಿಲು ಬೇಕೇ ಬೇಕು, ಇದನ್ನು ಬಹಳ ಹಿಂದಿನ ಕಾಲದಿಂದಲೂ ಬಳಸುತ್ತಿದ್ದಾರೆ. ಗಣೇಶ, ಅಪ್ಪ ನೇಗಿಲನ್ನು ಯಾವುದರಿಂದ ಮಾಡುತ್ತಾರೆ? ರಾಮಣ್ಣ, ಮರ ಮತ್ತು ಕಬ್ಬಿಣದಿಂದ ಮಾಡುತ್ತಾರೆ ನೇಗಿಲನ್ನು ತೋರಿಸಿ. ಹೊಲವನ್ನು ಉಳುವ ಭಾಗದಲ್ಲಿ ನೇಗಿಲ ಬಾಯಿಗೆ ತೊಡಿಸಿದ ಕಬ್ಬಿಣದ ಪಟ್ಟಿ ಇರುತ್ತದೆ, ಇದನ್ನು ಕುಳ ಎನ್ನುತ್ತಾರೆ. ಕೈಯಿಂದ ಹಿಡಿಯುವ ನೇಗಿಲಿನ ಭಾಗವನ್ನು ಮೇಣಿ ಎನ್ನುವರು. ಗಣೇಶ, ಅಪ್ಪ ಎರಡು ಎತ್ತುಗಳ ಹೆಗಲನ್ನು ಸೇರಿಸಿ ಹಾಕಿದ್ದೀಯಲ್ಲ, ಅದು ಏನು? ರಾಮಣ್ಣ, ಇದು ನೊಗ, ನೇಗಿಲು ಮತ್ತು ಎತ್ತುಗಳಿಗೆ ಸಂಪರ್ಕ ಕೊಡುವ ಸಾಧನವೇ ನೊಗ. ಇದು ಜಾರಿ ಬೀಳದಂತೆ ಪಟಗಣ್ಣಿಯಿಂದ ಎತ್ತಿನ ಕೊರಳಿಗೆ ಕಟ್ಟಲಾಗಿದೆ. ನೆಕ್ಸ್ಟ್ ಪುಟ ಬನ್ನಿ. ಎಸ್. ಗಣೇಶ, ಉಳುಮೆ ಮಾಡಲು ಎಲ್ಲಾ ಕಡೆ ಎತ್ತುಗಳನ್ನೇ ಬಳಸುವರೇ? ರಾಮಣ್ಣ, ಇಲ್ಲ ಗಣೇಶ, ಕೆಲವು ಕಡೆ ಕೋಣಗಳನ್ನೂ ಬಳಸುತ್ತಾರೆ, ಮತ್ತೆ ಕೆಲವು ಕಡೆ ಹಸುಗಳನ್ನು ಬಳಸುತ್ತಾರೆ. ಗಣೇಶ, ನೇಗಿಲಿನಿಂದ ಉಳುವುದರಿಂದ ಏನು ಪ್ರಯೋಜನ? ರಾಮಣ್ಣ, ಉಳುಮೆಗೆ ನೇಗಿಲನ್ನು ಬಳಸುವುದರಿಂದ ಹೊಲಗದ್ದೆಗಳ ಮಣ್ಣನ್ನು ಸೀಳುತ್ತದೆ, ನೆಲದ ಆಳಕ್ಕೆ ಗಾಳಿ, ನೀರು, ಬೆಳಕು ಸರಾಗವಾಗಿ ಪ್ರವೇಶಿಸುತ್ತದೆ. ಇದರಿಂದ ಬಿತ್ತನೆ ಮಾಡಿದ ಧಾನ್ಯಗಳು ಚೆನ್ನಾಗಿ ಮೊಳೆತು ಬೇರು ಬಿಟ್ಟು ಬೆಳೆಯಲು ಅನುಕೂಲವಾಗುತ್ತದೆ, ಉತ್ತಮ ಬೆಳೆ ಬರುತ್ತದೆ. ಆದುದರಿಂದ ನೇಗಿಲಿನ ಬಗ್ಗೆ ನಮ್ಮ ಗ್ರಾಮೀಣ ಜನರಲ್ಲಿ ಪೂಜ್ಯ ಭಾವನೆ ಇದೆ ಮಗು. ರಾಷ್ಟ್ರಕವಿ ಕುವೆಂಪುರವರು ನೇಗಿಲ ಯೋಗಿಯ ಬಗ್ಗೆಯೇ ಒಂದು ಪದ್ಯ ಬರೆದಿದ್ದಾರೆ. ಗಣೇಶ, ಅಪ್ಪ ಆ ಹಾಡನ್ನು ನಮ್ಮ ಶಾಲೆಯ ಸಮಾರಂಭಗಳಲ್ಲಿ ಆಗಾಗ ಹಾಡಿಸುತ್ತಾರೆ. ರಾಮಣ್ಣ, ಹಾಡು ನೋಡೋಣ. ಗಣೇಶ, ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನು ಬಯಸದ ಸೇವೆಯೇ ಪೂಜೆಯು, ಕರ್ಮವೇ ಅಪರ ಸಾಧನವು ಅಂತ ಹೇಳಿ ಗಣೇಶ ಹಾಡನ್ನು ಹೇಳ್ತಾನೆ. ಗಣೇಶನ ಹಾಡನ್ನು ಕೇಳಿ ತಂದೆಯು ಸಂತೋಷಪಟ್ಟನು. ನೋಡಿದ್ರಲ್ಲ ಮಕ್ಕಳೇ, ರಾಮಣ್ಣ ಮತ್ತು ಗಣೇಶ ಹೇಗೆ ಹೊಲಕ್ಕೆ ಹೋದ್ರು ಎಂಬುದನ್ನ ತಿಳ್ಕೊಂಡಿದ್ದೀರಲ್ವಾ? ಹಾಗೆ ಮಕ್ಕಳೇ, ಈ ಒಂದು ಪಾಠದ ಅರ್ಥವನ್ನ ನಾಳೆಯ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈಗ ಒಂದು ಪಾಠವನ್ನ ಓದೋದನ್ನ ನೀವು ತಿಳ್ಕೊಂಡಿದ್ದೀರಿ ಅಲ್ವಾ? ಹಾಗಾದ್ರೆ ನಾಳೆಯ ಒಂದು ತರಗತಿಯಲ್ಲಿ ಈ ಒಂದು ಪಾಠದ ಅರ್ಥವನ್ನು ಮತ್ತೆ ಹೊಸ ಪದಗಳ ಅರ್ಥವನ್ನ ನಾಳೆ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಎಸ್. ನಾಳೆ ಭೇಟಿಯಾಗೋಣ. ಧನ್ಯವಾದಗಳು.